ಈಗ ನಾನು ಗಾಢನೆ ಆಗ್ತಾ ಇರೋದಾ? ಈಗ ಮೂಡಿಗೆರೆಯಿಂದ ಅಫ್ಜಲ್ಪುರದವರೆಗೆ ನಾನು ನನ್ನನ್ನು ಪ್ರವಾಸಕ್ಕೆ ಕಳಿಸಿದ್ದಾರೆ ಪಕ್ಷ, ನನಗೆ ಗಾಳ ಹಾಕ್ಲಿಕ್ಕೆ ಎಲ್ಲಿ ಸಮಯ ಇರುತ್ತೆ? ಮತ್ತು ನಾನು ಉತ್ತರ ಈಗಾಗಲೇ ಕೊಟ್ಟಿದ್ದೀನಿ. ಡಿ ಕೆ ಶಿವಕುಮಾರ್ ಅವರು 1989ರಲ್ಲಿ ಪ್ರಥಮ ಬಾರಿ MLA ಆಗಿದ್ದಾಗದಿಂದ ನನಗೆ ಪರಿಚಯವರು. ನಮ್ಮ ತಾಯಿ ಮಂತ್ರಿ ಇದ್ದಾಗ ನಮ್ಮ ಮನೆಗೆ ಯಾವಾಗಲೂ ಬರ್ತಾಯಿದ್ರು. ಆವಾಗ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಮತ್ತು ಇವತ್ತು ಮೊನ್ನೆ ಅವರು ಘೋಷಣೆ ಮಾಡಿದ್ದು, ಇದು ಘೋಷಣೆ ಮಾಡಿದ್ದು ಅಧಿಕೃತ, ಇನ್ನು ಅನಧಿಕೃತ ಎಷ್ಟಿದೆಯೋ ಗೊತ್ತಿಲ್ಲ, 1400 ಕೋಟಿ ಏನೋ ಘೋಷಣೆ ಮಾಡಿದ್ದಾರೆ. ಸೊ ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಎಂಬುದು ಕರ್ನಾಟಕ ರಾಜ್ಯದ 6.25 ಕೋಟಿ ಜನರಿಗೆ ಗೊತ್ತಿದೆ, ಸತ್ಯ, ನಗ್ನ ಸತ್ಯ ಗೊತ್ತಿದೆ. ಈ ರೀತಿ ಲೂಟಿ ಮಾಡಿ ಸಾಮ್ರಾಜ್ಯವನ್ನು ಬೆಳೆಸಿ ಕಟ್ಟಿ ಹೆಮ್ಮೆ ಪಡುವುದಕ್ಕಿಂತ ಪ್ರಾಮಾಣಿಕವಾಗಿ ಗಾಳ ಹಾಕಿ ಮೀನು ಹಿಡಿದು ಆ ಮಾಡುವಂಥ ಕಾಯಕ್ಕಿದೆ ಅಲ್ಲ, ಅದೇ ಸರ್ವಶ್ರೇಷ್ಠವಾದದ್ದು ಅಂತ ನಾನು ಭಾವಿಸ್ತೇನೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.